ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ನಾರಾಯಣ ರಾವ್. ನನ್ನ 4 ಪುಸ್ತಕ ಕನ್ನಡದಲ್ಲಿ, 1 ಪುಸ್ತಕ ಹಿಂದಿಯಲ್ಲಿ ಪ್ರಕಟ ಆಗಿದೆ. ನಾನೊಬ್ಬ ರಾಷ್ಟ್ರಮಟ್ಟದ ಸಾಹಿತಿ. 1 ಪುಸ್ತಕ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಈಗ ನಾವು ವೈಟ್ ಪ್ಯಾಚಸ್ ಬಗ್ಗೆ ತಿಳ್ಕೊಳ್ಳೋಣ, ಮೈ ಮೇಲಿನ ಬಿಳಿ ಕಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ನಾಟ್ ಎ ಡಿಸೀಸ್, ಜಸ್ಟ್ ಎ ಡಿಸಾರ್ಡರ್. ಇದೊಂದು ಕಾಯಿಲೆ ಅಲ್ಲ, ಆಕ್ಚುಲಿ ಒಂದು ಸ್ಕಿನ್ ಡಿಸಾರ್ಡರ್. ನೋಡಿ, ಅಂಗೈಯಲ್ಲಿ ಇದು ಬಿಳಿ ಇದೆ, ಯಾಕೆ ಇಲ್ಲಿ ಮೆಲೋನಿನ್ ಇಲ್ಲ. ಅಂಗಾಲು ಬಿಳಿ ಇದೆ, ಅಲ್ಲಿ ಮೆಲೋನಿನ್ ಇಲ್ಲ. ಓಕೆ, ಆದ್ರಿಂದ ಮೆಲೋನಿನ್ ಡಿಫಿಷಿಯನ್ಸಿ, ಮೆಲೋನಿನ್ ಸೂಕ್ತ ಪ್ರಮಾಣದಲ್ಲಿ ದೇಹಕ್ಕೆ ಪೂರೈಕೆ ಆಗದಿದ್ರೆ ಇದು ವೈಟ್ ಪ್ಯಾಚಸ್ ಉಂಟಾಗುತ್ತೆ ಅಂತ ನಾವು ನಂಬೋದು. ವಿಟಿಲಿಟಿ ಅಂತ ಕೂಡ ಹೇಳ್ತಾರೆ, ಲ್ಯೂಕೋಡರ್ಮಿಕ್ ಪ್ಯಾಚಸ್ ಅಂತ ಕೂಡ ಹೇಳ್ತಾರೆ. ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ 100% ಗುಣ ಆಗುತ್ತೆ. ಜಸ್ಟ್ ಇನ್ನು ಒಂದು ಕಾಯಿನ್ ಅಷ್ಟಿದೆ, ಅಥವಾ ಜಸ್ಟ್ ಒಂದು 2 ಇಂಚ್ ಅಗಲ 2 ಇಂಚ್ ಉದ್ದ ಇದೆ ಅಂದ್ರೆ ಕೂಡಲೇ ಚಿಕಿತ್ಸೆ ತಗೊಂಡ್ರೆ ಅದು ಸಂಪೂರ್ಣ ಗುಣ ಆಗೋಗುತ್ತೆ. ಮೈ ತುಂಬ ಆದ್ಮೇಲೆ ಕೂಡ ಗುಣ ಆಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಅಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಒಂದು 4-5 ವರ್ಷ ಕೂಡ ಟೈಮ್ ತಗೋಬಹುದು. ಆದ್ರೆ ಹೋಮಿಯೋಪತಿಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಮತ್ತೆ ರಿಸಲ್ಟ್ ಕೂಡ ಇದೆ. ಬರೀ ಟ್ರೀಟ್ಮೆಂಟ್ ಇರೋದಷ್ಟೇ ಅಲ್ಲ, ಟ್ರೀಟ್ಮೆಂಟ್ ಜೊತೆಗೆ ರಿಸಲ್ಟ್ ಕೂಡ ಇದೆ ಹೋಮಿಯೋಪತಿಯಲ್ಲಿ. ಓಕೆ, ಇಂತಹ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ನು 2 ಇಂಚ್ ಅಗಲ 2 ಇಂಚ್ ಉದ್ದ ಸಪೋಸ್ ಅಷ್ಟು ಜಾಗದಲ್ಲಿ ಮಾತ್ರ ವೈಟ್ ಪ್ಯಾಚಸ್ ಇರುವಂತಹ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟೆ, ಸಲ್ಫರ್, ಅರ್ಸೆನಿಕಮ್, ಸೆಪಿಯಾ, ಟ್ಯೂಬರ್ಕ್ಯುಲಿನಮ್ ಹೀಗೆ ಟ್ರೀಟ್ಮೆಂಟ್ ಕೊಟ್ಟೆ. 3 ತಿಂಗಳಲ್ಲಿ, ಸಮಾನ 6 ಅಲ್ಲ, 3 ತಿಂಗಳಲ್ಲಿ ಆ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್ ಮಧ್ಯ ಒಂದು ಸಣ್ಣ ಕಡಲೆ ಕಾಳಿನ ಗಾತ್ರದ ಒಂದು ಕಪ್ಪು ಚರ್ಮದ ಚುಕ್ಕೆ, ಕಪ್ಪು ಚರ್ಮದ ಚುಕ್ಕೆ ಕಾಣಿಸ್ಕೊಳ್ತು. ಇದು ವೈಜ್ಞಾನಿಕವಾಗಿ ಏನು ಅಂದ್ರೆ, ಬಿಳಿ ಕಲೆ ಮಧ್ಯೆ ಕಪ್ಪು ಚುಕ್ಕೆ ಕಾಣಿಸ್ಕೊಳ್ತು ಅಂದ್ರೆ ಆ ಕಪ್ಪು ಚುಕ್ಕೆ ವಿಸ್ತಾರ ಆಗ್ತಾ 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 ಬಿಳಿ ಕಲೆಯನ್ನ ಮುಚ್ಚಾಕುತ್ತೆ ಅಂತ ಅರ್ಥ. ಬಿಳಿ ಕಲೆಯ ಮಧ್ಯೆ ಒಂದು ಕಪ್ಪು ಚುಕ್ಕೆ ಹುಟ್ಟಿತು ಅಂದ್ರೆ ಆ ಕಪ್ಪು ಚುಕ್ಕೆ ವಿಸ್ತಾರಗೊಳ್ತಾ ಗೊಳ್ತಾ ಬಿಳಿ ಕಲೆಯನ್ನು ಮುಚ್ಚಿ ಹಾಕುತ್ತೆ ಅಂತ ಅದರ ಅರ್ಥ. ಹೀಗೆ ಬಿಳಿ ಕಲೆಯ ಮಧ್ಯ ಒಂದು ಕಡಲೆಕಾಳಿನ ಗಾತ್ರದ ಕಪ್ಪು ಚುಕ್ಕೆ ಹುಟ್ಟುಕೊಳ್ತು, ಚರ್ಮದ ಬಣ್ಣದ ಚುಕ್ಕೆ. ಅದು ಗುಣ ಆಯ್ತು, ಅದು ಗುಣ ಆಗುವ ಹಂತದಲ್ಲಿತ್ತು. ಹೀಗೆ ನಾವು ವೈಟ್ ಪ್ಯಾಚಸ್ ಅನ್ನ ಗುಣ ಮಾಡಬಹುದು ಅಂತ ಹೇಳ್ತಾ ಈ ನನ್ನ ಸಣ್ಣ ಭಾಷಣ ಮುಗಿಸ್ತೇನೆ. ಸೊ ವೈಟ್ ಪ್ಯಾಚಸ್ ಬಗ್ಗೆ ನನ್ನನ್ನು ಸಂಪರ್ಕಿಸಬೇಕಾಗಿ ಕೋರ್ತೇನೆ.